ದಾವಣಗೆರೆಯಲ್ಲಿ ಬೆಳ್ಳಂ ಬೆಳಗ್ಗೆ ಎಸಿಬಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ದಾಳಿ ನಡೆದಿದೆ. ಬೆಳ್ಳಂ ಬೆಳಗ್ಗೆ ರಾಜ್ಯದಲ್ಲಿ ಎಸಿಬಿ ಅಧಿಕಾರಿಗಳು ಮಹಾ ಬೇಟೆ ಆಡಿದ್ದಾರೆ. ರಾಜ್ಯದಲ್ಲಿ 40 ಕಡೆ ಅಧಿಕಾರಿಗಳಿಂದ ಏಕಾಏಕಿ ದಾಳಿ ನಡೆಸಲಾಗಿದೆ. ಸುಮಾರು 300 ಕ್ಕೂ ಹೆಚ್ಚು ಅಧಿಕಾರಿಗಳಿಂದ 40 ಕಡೆ ರೇಡ್ ಆಗಿದೆ. 9 ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ಅಧಿಕಾರಿಗಳಿಂದ ಬೆಳ್ಳಂ ಬೆಳಗ್ಗೆ ದಾಳಿ ನಡೆದಿದೆ. ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂ ಬೆಳಗ್ಗೆ ಎಸಿಬಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರು, ಕೋಲಾರ, ದಾವಣಗೆರೆ, ಮಂಗಳೂರು ಸೇರಿದಂತೆ ಶಿವಮೊಗ್ಗ, ಉಡುಪಿ ಸೇರಿದಂತೆ ಹಲವೆಡೆ ದಾಳಿಯನ್ನ ನಡೆಸಿದ್ದಾರೆ. 300 ಕ್ಕೂ ಹೆಚ್ಚು ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಅಧಿಕಾರಿಗಳಿಂದ ಮಹತ್ವದ ದಾಖಲೆ ವಶಕ್ಕೆ ಪಡೆದು ಪರಿಶೀಲನೆಯನ್ನ ಸಹ ನಡೆಸಲಾಗ್ತಾ ಇದೆ. ಇವತ್ತು ಬೆಳ್ಳಂ ಬೆಳಗ್ಗೆ ರಾಜ್ಯದಲ್ಲಿ ಎಸಿಬಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು ಬರೋಬ್ಬರಿ 9 ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಅವರಿಗೆ ಸಂಬಂಧಪಟ್ಟಂತಹ ಪ್ರಾಪರ್ಟೀಸ್ ಮೇಲೆ ಸಹ ದಾಳಿ ನಡೆದಿದೆ. ಯಾವೆಲ್ಲ ದಾಖಲಾತಿಗಳು ಈ ಸಂದರ್ಭದಲ್ಲಿ ಸಿಕ್ಕಿದೆ ಅವುಗಳನ್ನ ಪರಿಶೀಲನೆ ನಡೆಸುವಂತಹ ಕೆಲಸಗಳು ಸಹ ಆಗ್ತಾ ಇದೆ. ಬರೋಬ್ಬರಿ 9 ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ದಾಳಿ ನಡೆದಿದ್ದು 40 ಕಡೆ ಇವತ್ತು ಬೆಳ್ಳಂ ಬೆಳಗ್ಗೆ ದಾಳಿ ನಡೆದಿದೆ. ಸುಮಾರು 300 ಕ್ಕೂ ಹೆಚ್ಚು ಎಸಿಬಿ ಅಧಿಕಾರಿಗಳು ಈ ಒಂದು ದಾಳಿ ನಡೆಸಿದ್ದು 40 ಕಡೆ ಏಕಾಏಕಿ ದಾಳಿಯನ್ನ ನಡೆಸಲಾಗಿದೆ. ಈಗ ಆ ದಾಖಲೆ ಮತ್ತೆ ಆಸ್ತಿ ಪತ್ರಗಳ ಬಗ್ಗೆ ಸಹ ಅಧಿಕಾರಿಗಳು ಈಗ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಈ ರೀತಿಯಾಗಿ ದಾವಣಗೆರೆಯಲ್ಲಿ ಇವತ್ತು ಎಸಿಬಿ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂ ಬೆಳಗ್ಗೆ ಶಾಕ್ ನೀಡಿರುವಂತಹ ಘಟನೆ ನಡೆದಿದೆ. ದೊಡ್ಡ ಬೇಟೆ ಅಂತಾನೆ ಹೇಳಬಹುದು. ಯಾಕಂದ್ರೆ ಏಕಕಾಲಕ್ಕೆ 9 ಭ್ರಷ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತಹ ಪ್ರಾಪರ್ಟೀಸ್ ಮೇಲೆ, ಅವರಿಗೆ ಸಂಬಂಧಪಟ್ಟಂತಹ ಆಸ್ತಿ ಪಾಸ್ತಿಗಳ ಮೇಲೆ ಸಹ ರೇಡ್ ಅನ್ನ ನಡೆಸಲಾಗಿದೆ. ಈಗ ಅಲ್ಲಿ ಸಿಕ್ಕಿರುವಂತಹ ದಾಖಲೆ ಪತ್ರಗಳನ್ನು ಪರಿಶೀಲನೆ ಮಾಡುವಂತಹ ಕೆಲಸಗಳು ಸಹ ಆಗ್ತಾ ಇದೆ. ಆ ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂ ಬೆಳಗ್ಗೆ ಈ ರೀತಿಯಾಗಿ ಎಸಿಬಿ ಟೀಮ್ ಶಾಕ್ ಕೊಟ್ಟಿದೆ. 300 ಜನ ಅಧಿಕಾರಿಗಳಿಂದ ಈ ಒಂದು ದಾಳಿ ನಡೆದಿರುವಂಥದ್ದು 9 ಭ್ರಷ್ಟ ಅಧಿಕಾರಿಗಳ ಮೇಲೆ. ರಾಜ್ಯದಲ್ಲಿ 40 ಕಡೆ ಈ ರೀತಿಯಾಗಿ ಏಕಾಏಕಿಯಾಗಿ ದಾಳಿಯನ್ನ ಸಹ ನಡೆಸಲಾಗಿದೆ. ಎಸ್, ಈಗಾಗಲೇ ಸಾಕಷ್ಟು ದಿನಗಳಿಂದ ಮಾಹಿತಿಗಳನ್ನ ಸಹ ಎಸಿಬಿ ಅಧಿಕಾರಿಗಳು ಕಲೆ ಹಾಕೊಂಡಿರ್ತಾರೆ 9 ಭ್ರಷ್ಟ ಅಧಿಕಾರಿಗಳ ಗೆ ಸಂಬಂಧಪಟ್ಟಂತೆ. ಹೀಗಾಗಿ ದಿಢೀರಂತ ಇವತ್ತು ಬೆಂಗಳೂರು, ಕೋಲಾರ, ದಾವಣಗೆರೆ, ಮಂಗಳೂರು ಸೇರಿದಂತೆ ಶಿವಮೊಗ್ಗ, ಉಡುಪಿಯಲ್ಲಿ ಹಲವೆಡೆ ದಾಳಿಯನ್ನ ಸಹ ನಡೆಸಲಾಗಿದೆ. ಅಂದ್ರೆ 40 ಕಡೆ ದಾಳಿ ನಡೆದಿದೆ. ಬೆಳ್ಳಂ ಬೆಳಗ್ಗೆ ಈ ರೀತಿಯಾಗಿ ಭ್ರಷ್ಟ ಅಧಿಕಾರಿಗಳಿಗೆ ಎಸಿಬಿ ಟೀಮ್ ಶಾಕ್ ಕೊಟ್ಟಿರುವಂತದ್ದು. 300 ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಈ ದಾಳಿ ಸಹ ನಡೆದಿದೆ. ಈಗ ಬೆಳ್ಳಂ ಬೆಳಗ್ಗೆ ದಾಳಿ ನಡೆದಿರೋದ್ರಿಂದಾಗಿ, ಹಾಗೆ 40 ಕಡೆ ದಾಳಿ ನಡೆಸಿರೋದ್ರಿಂದಾಗಿ ಅಲ್ಲಿ ಸಿಕ್ಕಿರುವಂತಹ ದಾಖಲಾತಿಗಳೆಲ್ಲವನ್ನ ಸಹ ಪರಿಶೀಲನೆ ಮಾಡುವಂತಹ ಕೆಲಸಗಳನ್ನ ಸಹ ಮಾಡಲಾಗ್ತಾ ಇದೆ. ಭ್ರಷ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ದಾಖಲಾತಿಗಳನ್ನ ಸಹ ಪರಿಶೀಲನೆ ಸಹ ಮಾಡಲಾಗ್ತಾ ಇದೆ.